बंद मध्य आटो सिगदे परदाड़ता दंपति के पब्लिक टीवी तंडद नेरवु प्रतिभटनाकारर मनवोलिके हेगे सारिगे सचिवरु बंद बग्गे सीएम डीसीएम एन प्रतिक्रिये कोट्रु प्रज्वल रेवण्ण अवरिगे हाईकोर्ट निंद मत्ते शॉक इदेल्लदर बग्गे डीटेल्ड आगि नोड्ता होगण कर्नाटक टॉप 20 अल्लि ಬೆಂಗಳೂರು ಬಂದ್ನಿಂದಾಗಿ ಆಟೋ ಸಿಗದೆ ಪರದಾಡಿದ ರೋಗಿಗೆ ಪಬ್ಲಿಕ್ ಟಿವಿ ತಂಡ ನೆರವನ್ನು ಕೊಟ್ಟು ಮಾನವೀಯತೆ ತೋರಿದೆ. ಹಾಸನದ ಅರಸೀಕೆರೆಯಿಂದ ಬೆಂಗಳೂರಿಗೆ ಬಂದಿದ್ದ ವೃದ್ಧ ದಂಪತಿ ಜಯದೇವ ಆಸ್ಪತ್ರೆಗೆ ತೆರಳಲು ಆಟೋ ಸಿಗದೆ ಪರದಾಡ್ತಾ ಇದ್ರು. ಹೃದಯ ಸಂಬಂಧಿ ಆಪರೇಷನ್ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ ತೆರಳಬೇಕಿದ್ದ ದಂಪತಿ ಸುಮಾರು 45 ನಿಮಿಷ ಕಾದರೂ ಕೂಡ ಆಟೋ ಸಿಗದೆ ಕಂಗಾಲಾಗಿದ್ರು. ಈ ವೇಳೆ ಸ್ಥಳದಲ್ಲಿಯೇ ಕವರೇಜ್ ಮಾಡ್ತಾ ಇದ್ದ ಪಬ್ಲಿಕ್ ಟಿವಿಯ ತಂಡ ದಂಪತಿಯ ನೆರವಿಗೆ ಧಾವಿಸಿತ್ತು. ಪಬ್ಲಿಕ್ ಟಿವಿ ವಾಹನದ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಪಬ್ಲಿಕ್ ಟಿವಿಯ ಸಿಬ್ಬಂದಿಯ ನೆರವಿಗೆ ದಂಪತಿ ಧನ್ಯವಾದ ಅರ್ಪಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಖಾಸಗಿ ಸಾರಿಗೆ ಒಕ್ಕೂಟ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಖಾಸಗಿ ಸಾರಿಗೆ ಒಕ್ಕೂಟದವರ ಮನವಿ ಸ್ವೀಕರಿಸಲು ಫ್ರೀಡಂ ಪಾರ್ಕ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆಗಮಿಸಿದರು. ಸಚಿವ ರಾಮಲಿಂಗಾರೆಡ್ಡಿ ಎದುರು ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಬೇಡಿಕೆಗಳನ್ನು ಓದಿದರು. ಮನವಿ ಸ್ವೀಕರಿಸಿ ಬಳಿಕ ಮಾತನಾಡಿದ ರಾಮಲಿಂಗಾರೆಡ್ಡಿ, 37 ಸಂಘಟನೆಯವರು ಇದ್ದೀರಾ, ನನ್ನನ್ನು ನಿಮ್ಮ ಜೊತೆ ಸೇರಿಸಿಕೊಂಡು ಬಿಡಿ ಅಂತ ಅಂದರು. ಚಾಲಕರ ನಿಗಮ ಮಾಡ್ತೀವಿ, ಇಂದಿರಾ ಕ್ಯಾಂಟೀನ್ ಓಪನ್ ಬೇಡಿಕೆ, ಅಗ್ರಿಗೇಟರ್ ಆಪ್ ಮಾಡೋ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದ್ದ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಮಧ್ಯರಾತ್ರಿ 12 ಗಂಟೆವರೆಗೂ ಕರೆ ಕೊಟ್ಟಿದ್ದ ಬೆಂಗಳೂರು ಬಂದನ್ನು ಹಿಂಪಡೆಯಲಾಯಿತು. ನಾನು ನಿಮ್ದು 36 ಸಂಘ ಇದೆ, ಎಷ್ಟು ನಂದೊಂದು ಸಂಘ, ಈ 37ನೇ ಸಂಘ ನಿಮ್ ಜೊತೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದು. ಕಾರಣ ಏನಂದ್ರೆ ನಾನು ನಿಮ್ ಪರ ಇದ್ದೀನಿ ಅಂತ. ಏನಪ್ಪ, ಎಲ್ಲರಿಗೂ ಧನ್ಯವಾದ. ಒಂದ್ ರೀತಿಯಲ್ಲಿ ಇವತ್ತು ಏನು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗಿರ್ಬೋದು ಅಥವಾ ನಮ್ಮ ಚಾಲಕರಿಗೆ ಆಗಿರ್ತಕ್ಕಂಥ ತೊಂದರೆಗೆ ಕ್ಷಮೆಯನ್ನು ಕೇಳ್ತಾ ನಾವು ಈ ಒಂದು ಬಂದನ್ನು ವಾಪಸ್ ಪಡ್ಕೊಂಡಿದ್ದೀವಿ. ಬಟ್ ನಾಳಿದ್ದು ನಮಗೆ ಇದು ಸಿಗಲಿಲ್ಲ ಅಂದ್ರೆ, ಪ್ರೊಸೀಡಿಂಗ್ ಸಿಗಲಿಲ್ಲ ಅಂದ್ರೆ ನಮ್ಮ ಉಪವಾಸ ಸತ್ಯಾಗ್ರಹ ಸಾರಿಗೆ ಇಲಾಖೆ ಮುಂದೆ ಇರುತ್ತೆ ಸರ್. ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ಒಕ್ಕೂಟ ನಡೆಸಿದ ಬೆಂಗಳೂರು ಬಂದ್ಗೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಕಾನೂನಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದ್ ಮಾಡಲಿ, ಬಂದ್ ಮಾಡೋದು ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ಜೀವಾಳ ಅಂದರು. ಅಲ್ಲದೆ ಪ್ರತಿಭಟನಾಕಾರರು ವಾಸ್ತವಕ್ಕೆ ದೂರವಾದ ಬೇಡಿಕೆಗಳನ್ನು ಮುಂದಿಡ್ತಾ ಇದ್ದಾರೆ. ಶಕ್ತಿ ಯೋಜನೆಯಿಂದ ನಮಗೆ ನಷ್ಟ ಆಗ್ತಾ ಇದೆ, ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೆಲ್ಲ ಸಾಧ್ಯವೇ ಎನ್ನುವ ಮೂಲಕ ಸಾರಿಗೆ ಒಕ್ಕೂಟದ ಬೇಡಿಕೆಯನ್ನು ಈಡೇರಿಸಲು ಅಸಾಧ್ಯ ಎಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿ ಊಬರ್ ಆಟೋ ಪ್ರತಿಭಟನೆ ಬಹುಶಃ ಅದು ರಾಜಕೀಯ ಪ್ರೇರಣೆ ಅಂತ ಆರೋಪಿಸಿದ್ದಾರೆ. ಖಾಸಗಿ ವಾಹನದವರು ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಬಂದ್ ಮಾಡೋರಿಗೆ ಪ್ರತಿಭಟನೆ ಮಾಡೋರಿಗೆ ನಾವು ಕಡಿವಾಣ ಹಾಕಕ್ಕಾಗಲ್ಲ. ಪ್ರಜಾಪ್ರಭುತ್ವದ ಜೀವಾಳ ಅವೆಲ್ಲ, ಬಂದ್ ಮಾಡೋದು ಪ್ರತಿಭಟನೆ ಮಾಡೋದು ಇವೆಲ್ಲ ಇರ್ತವೆ. ಬಟ್ ಎಲ್ಲ ಶಾಂತಿಯುತವಾಗಿ ಮಾಡಬೇಕು ಅಷ್ಟೇ. ಅವ್ರ ಅಹವಾಲು ಏನು ಅಂತೇಳಿ ಈಗಾಗಲೇ ರಾಮಲಿಂಗರೆಡ್ಡಿ ಅವರು ಕೇಳಿದ್ದಾರೆ, ನಾನು ಒಂದು ಸಾರಿ ಕೇಳಿದ್ದೀನಿ. ಸಿ ಅವರು ಈಗ ಇಂಪಾಸಿಬಲ್ ಡಿಮ್ಯಾಂಡ್ಗಳಿಟ್ಟರೆ ಮಾಡೋಕ್ಕಾಗಲ್ಲ. ನೋಡಿ, ಖಾಸಗಿ ವಾಹನದವರು ಇವತ್ತು ಎಲ್ಲರೂ ಕೂಡ ಬಂದು ಅಲ್ಲಿ ಹೋರಾಟ ಮಾಡೋದ್ರ ಅವಶ್ಯಕತೆ ಇಲ್ಲ. ಖಾಸಗಿ ಬಸ್ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಏಕೆಂದರೆ ಪ್ರಯಾಣಿಕರನ್ನ ನಾವು ಶಕ್ತಿ ಯೋಜನೆ ಅಡಿಯಲ್ಲಿ ಬಡ ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಊಬರು ಆಟೋರವ್ರಿಗೂ ಬಹುಶಃ ಪಾಪ ರಾಜಕೀಯ ಪ್ರೇರಣೆ ಅಂತ ಕಾಣ್ತದೆ. ನಾವು ಅವ್ರ ಬಗ್ಗೆ ಭಾಳ ಸಿಂಪತಿ ಇದ್ದೀವಿ, ಅವ್ರದ್ದೇನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ನಾವೆಲ್ಲ ಸರಿ ಮಾಡಬೇಕು ಅನ್ನೋದು ನಮಗೂ ಕೂಡ ಆಲೋಚನೆ ಇದೆ. ಸರ್ಕಾರದ ವಿರುದ್ಧ ಖಾಸಗಿ ಒಕ್ಕೂಟಗಳು ನಡೆಸಿದ ಬೆಂಗಳೂರು ಬಂದ್ಗೆ ರಾಜಕೀಯ ತಿರುವು ಸಿಕ್ಕಿದೆ. ಖಾಸಗಿ ಸಾರಿಗೆ ಒಕ್ಕೂಟದ ಬೇಡಿಕೆಗಳು ಬಿಜೆಪಿ ಅವಧಿಯದ್ದು, ಅವರು ಯಾಕೆ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಕೇಳಿದರು. ಇದಕ್ಕೆ ಬಿಜೆಪಿ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದೆ. ಶಕ್ತಿ ಯೋಜನೆಯ ಅವಾಸ್ತವಿಕ ಜಾರಿಯಿಂದ ಖಾಸಗಿ ಸಾರಿಗೆ ವ್ಯವಸ್ಥೆ ಅಯೋಮಯವಾಗಿದೆ. ಈ ಮೂಲಕ ಖಾಸಗಿ ಆಟೋ ಟ್ಯಾಕ್ಸಿ ಬಸ್ ಚಾಲಕರ ಬದುಕು ಬೀದಿಗೆ ಬಂದಿದೆ ಅಂತೇಳಿ ಟ್ವೀಟ್ ಮೂಲಕ ಬಿಜೆಪಿ ಕಿಡಿಕಾರಿದೆ. 3 ತಿಂಗಳಿಂದ ಬಂದ್ ಬಗ್ಗೆ ಎಚ್ಚರಿಸಿದ್ರು ಕೂಡ ಸಿದ್ದರಾಮಯ್ಯ ಸರ್ಕಾರ ಮೌನವಾಗಿತ್ತು. 360 ಕೋಟಿ ರೂಪಾಯಿ ಬೇಕಿದೆ, ಹಣ ಇಲ್ಲ ಎನ್ನುವ ಸಾರಿಗೆ ಸಚಿವರೇ ಗಾಂಧಿ ಕುಟುಂಬದ ಓಲೈಕೆಗೆ 100 ಕೋಟಿಯನ್ನ ಪೋಲ್ ಮಾಡ್ತಿದ್ದೀರಿ, ರಾಜ್ಯದ ಹಿತಕ್ಕಿಂತ ರಾಜೀವ್ ಗಾಂಧಿ ಪ್ರತಿಮೆಯೇ ಮೇಲಾಯ್ತಾ ಅಂತೇಳಿ ಬಿಜೆಪಿ ಪ್ರಶ್ನಿಸಿದೆ. ಜೆಡಿಎಸ್ ನಾಯಕ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ ಮತ್ತೆ ಶಾಕ್ ಕೊಟ್ಟಿದೆ. ಸಂಸದ ಸ್ಥಾನದಿಂದ ಅಸಿಂಧು ಸಂಬಂಧ ಹೈಕೋರ್ಟ್ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಇಂದಿಗೆ ತೀರ್ಪು ಕಾಯ್ದಿರಿಸಿತ್ತು. ಇಂದು ತೀರ್ಪು ಪ್ರಕಟಿಸಿ ಹೈಕೋರ್ಟ್ನ ನ್ಯಾಯಮೂರ್ತಿ ಕೆ ನಟರಾಜನ್ ಪೀಠ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ವಜಾಗೊಳಿಸಿದೆ. ಸಂಸತ್ ಕಲಾಪದಲ್ಲಿ ಭಾಗವಹಿಸಲು ಅನುಮತಿ ಕೋರಿ ತಾತ್ಕಾಲಿಕ ರಿಲೀಫ್ ಕೇಳಿದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸುಪ್ರೀಂ ಕೋರ್ಟ್ಗೆ ತೆರಳಿ ಮಧ್ಯಂತರ ಆದೇಶ ಪಡೆದರೆ ಮಾತ್ರ ಸಂಸತ್ ಕಲಾಪದಲ್ಲಿ ಭಾಗವಹಿಸಬಹುದು ಎಂದು ಸೂಚಿಸಲಾಗಿದೆ.